ರಾಜ್ಯದಲ್ಲಿ ಹಾಲಿನ ದರ ಏರಿಕೆಗೆ ಪದೇ ಪದೇ ಒತ್ತಾಯ ಕೇಳಿಬರ್ತಾ ಇತ್ತು. ಕೊನೆಗೂ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಮೇಲಿನ ದರವನ್ನು ಕರ್ನಾಟಕ ಹಾಲು ಉತ್ಪಾದಕರ ಮಹಾಮಂಡಳ ಏರಿಕೆ ಮಾಡಿದೆ. ನಂದಿನಿ ಹಾಲು ಮತ್ತು ಮೊಸರಿನ ಪರಿಷ್ಕೃತ ದರಗಳು ಆಗಸ್ಟ್ 1ರಿಂದ ಜಾರಿಯಾಗಿದೆ. ನಂದಿನಿಯ ಎಲ್ಲಾ ಮಾದರಿಗಳ ಹಾಲು ಮತ್ತು ಮೊಸರು ಮಾರಾಟ ದರವನ್ನು ಪ್ರತಿ ಲೀಟರ್ಗೆ 3 ರೂಪಾಯಿಯಂತೆ ಹೆಚ್ಚಿಸಿ ಪರಿಷ್ಕರಿಸಲಾಗಿದೆ. ಹಾಲು ಮತ್ತು ಮೊಸರಿನ ಪರಿಷ್ಕರಿಸಿದ ದರಗಳ ವಿವರಗಳನ್ನು ನೋಡೋದಾದರೆ ಟೋನ್ಡ್ ಹಾಲು ಅಂದರೆ ನೀಲಿ ಪೊಟ್ಟಣದಲ್ಲಿ ಬರುವ ಹಾಲು ಮುಂಚೆ 39 ರೂಪಾಯಿ ಇತ್ತು, ಈಗ 42 ರೂಪಾಯಿ ಆಗಿದೆ. ಹೋಮೋಜಿನೈಸ್ ಟೋನ್ಡ್ ಹಾಲು ಮುಂಚೆ 40 ರೂಪಾಯಿ ಇತ್ತು, ಈಗ 43 ರೂಪಾಯಿ ಆಗಿದೆ. ಹಸುವಿನ ಹಾಲು ಅಂದರೆ ಹಸಿರು ಪೊಟ್ಟಣದಲ್ಲಿ ಬರುವಂತಹ ಹಾಲು ಮುಂಚೆ 43 ರೂಪಾಯಿ ಇತ್ತು, ಈಗ 46 ರೂಪಾಯಿ ಆಗಿದೆ. ಶುಭಂ ಅಂದರೆ ಕೇಸರಿ ಪೊಟ್ಟಣದಲ್ಲಿ ಬರುವ ಹಾಲು ಮುಂಚೆ 45 ರೂಪಾಯಿ ಇತ್ತು, ಈಗ 48 ರೂಪಾಯಿ ಆಗಿದೆ. ಮೊಸರು ಪ್ರತಿ ಲೀಟರ್ಗೆ 47 ರೂಪಾಯಿ ಇತ್ತು, ಈಗ 50 ರೂಪಾಯಿ ಆಗಿದೆ. ಹಾಗೆ ಮಜ್ಜಿಗೆ ಪ್ರತಿ 200 ಮಿಲಿಲೀಟರ್ಗೆ 8 ರೂಪಾಯಿ ಇತ್ತು, ಈಗ 9 ರೂಪಾಯಿ ಆಗಿದೆ. ಇನ್ನು ಪ್ರತಿ ಲೀಟರ್ಗೆ 3 ರೂಪಾಯಿಯಂತೆ ಮಾರಾಟ ದರ ಹೆಚ್ಚಿಸಿದ್ದಲ್ಲಿ 500 ಮಿಲಿಲೀಟರ್ ಒಂದು ಪಟ್ಟಣಕ್ಕೆ 1.50 ರೂಪಾಯಿಯಂತೆ ಹೆಚ್ಚಿಸಬೇಕಾಗತ್ತೆ. ಇದರಿಂದಾಗಿ ಚಿಲ್ಲರೆ ಸಮಸ್ಯೆ ಆಗತ್ತೆ. ಹೀಗಾಗಿ 500 ಮಿಲಿಲೀಟರ್ ಪ್ರತಿ ಪಟ್ಟಣಕ್ಕೆ 10 ಮಿಲಿಲೀಟರ್ ಹೆಚ್ಚಿಗೆ ನೀಡಲಾಗತ್ತೆ. ಹೆಚ್ಚುವರಿ ನೀಡ್ತಾ ಇರುವ ಹಾಲಿನ ಪ್ರಮಾಣವನ್ನು ಇಂಕ್ಜೆಟ್ ಪ್ರಿಂಟರ್ ಮೂಲಕ ಎಲ್ಲ ಪಟ್ಟಣಗಳ ಮೇಲೆ ಹೆಚ್ಚುವರಿ 10 ಮಿಲಿಲೀಟರ್ ಅಂತ ಮುದ್ರಿಸಲಾಗ್ತಾ ಇದ್ದು ದರವನ್ನು 2 ರೂಪಾಯಿಯಷ್ಟು ಹೆಚ್ಚಿಸಲಾಗಿದೆ. ಇದು ಧಾರವಾಡ, ವಿಜಯಪುರ, ಕಲಬುರಗಿ ಮತ್ತು ಹಾವೇರಿ ಹಾಲು ಒಕ್ಕೂಟಗಳಲ್ಲಿ ಉತ್ಪಾದನೆ ಮಾಡ್ತಾ ಇರುವ ಎಚ್ಡಿಎಂ 500 ಮಿಲಿಲೀಟರ್ ಪೊಟ್ಟಣಗಳಿಗೆ ಮಾತ್ರ ಅನ್ವಯಿಸೋದಿಲ್ಲ ಅಂತ ಕೆಎಂಎಫ್ ಪ್ರಕಟಣೆ ತಿಳಿಸಿದೆ. ಹಾಲು ಮತ್ತು ಹಾಲು ಉತ್ಪನ್ನಗಳ ಬೆಲೆ ಏರಿಕೆಯಾಗಿರೋದ್ರಿಂದ ಸಹಜವಾಗಿಯೇ ಗ್ರಾಹಕರಿಗೆ ಹೊರೆಯಾಗಲಿದೆ. ಹೀಗೆ ಪ್ರತಿಯೊಂದರ ಮೇಲೆ ಬೆಲೆ ಏರಿಕೆ ಮಾಡ್ತಾ ಇದ್ರೆ ನಾವು ಜೀವನ ನಡೆಸೋದಾದರೂ ಹೇಗೆ ಅಂತ ಗ್ರಾಹಕರು ಪ್ರಶ್ನಿಸುತ್ತಿದ್ದಾರೆ. ಇನ್ನೊಂದು ಕಡೆ ಹಾಲಿನ ಬೆಲೆ ಏರಿಕೆ ಮಾಡಿರೋದು ಸ್ವಾಗತಾರ್ಹ, ರೈತರಿಗೆ ಇದರಿಂದ ಅನುಕೂಲವಾಗಲಿದೆ ಅಂತ ಕೂಡ ಅಭಿಪ್ರಾಯಪಟ್ಟಿದ್ದಾರೆ. ಉತ್ಪಾದಕರಿಗೆ ಅವಶ್ಯಕತೆ ಇದೆ. ಅದೇ ಏನಕ್ಕೆ ಅಂದರೆ ಈಗ ಅಲ್ಲಿ ಉತ್ಪಾದಕರಿಗೆ ಹಸುಗಳಿಗೆ ಅದು ಇವು ತಿಂಡಿ ಹಾಕಬೇಕು, ಅದಕ್ಕೊಂದು ಭೂಸ ಅಂತೆಲ್ಲ ಬರುತ್ತೆ, ಅದು ರೇಟ್ ಎಲ್ಲ ಜಾಸ್ತಿ ಆಗಿದೆ. ಅದು ರೈತರಿಗೆ ವರ್ಕೌಟ್ ಆಗ್ತಾ ಇಲ್ಲ, ಅದು ಜನಸಾಮಾನ್ಯ ಮೇಲೂ ಪರಿಣಾಮ ಬೀರ್ತಾ ಇದೆ. ಯಾಕೆಂದರೆ ಅಲ್ಲಿ ರೇಟ್ ಜಾಸ್ತಿ ಆಗಿರೋದ್ರಿಂದ ಆಟೋಮೆಟಿಕ್ ಇವ್ರು ಮಾಡಲೇಬೇಕು. ಇದು ನಾರ್ಮಲಾಗಿ ಜನಸಾಮಾನ್ಯ ಪರಿಣಾಮ ಬೀರ್ತಾ ಇದೆ, ಆದರೆ ಹಳ್ಳಿ ರೈತರಿಗೂ ತೊಂದರೆ ಇದೆ. ಸೊ ಹಾಗಾಗಿ ಅಲ್ಲಿ ರೇಟ್ ಕಮ್ಮಿ ಮಾಡಿದ್ರೆ ಇವು ಭೂಸ ಹಿಂಡಿ ಇರ್ಬೋದು, ಹಸಿ ಏನೋ ಪದಾರ್ಥ ಕೊಡ್ತೀವಿ ಅದನ್ನು ಕಮ್ಮಿ ಮಾಡಿದ್ರೆ ಆಟೋಮೆಟಿಕ್ ಅದು ಇಲ್ಲೂ ಕಮ್ಮಿ ಆಗುತ್ತೆ. ಇಲ್ಲ, ನಾವೇ ಒಂದು 6 ಟೈಮ್ ಟೀ ಕುಡಿತೀವಿ, ಎಲ್ಲ ರೇಟ್ ಈ ಥರ ಆಗಿದ್ರೆ ಹೆಂಗೆ ಮೇಡಮ್ ನಾವು ಕುಡಿಯೋದು? ಸುಮ್ಮನೆ ನಮ್ಮ ಊರಿಗೆ ಹೋಗ್ಬಿಡೋಣ ಅಂತಿದ್ದೀವಿ, ಬೆಂಗಳೂರು ಸಾಕಾಗ್ಬಿಟ್ಟಿದ್ವಿ. ಈಗ ದಿನನಿತ್ಯ ಬಳಕೆದು ಹಾಲೊಂದು ಹೀಗೆ, ಆಮೇಲೆ ಈಗ ತರಕಾರಿ ರೇಟು ಎಲ್ಲ ಬಂದ ಜನಗಳು ಸಂತೋಷದಿಂದ ತೊಗೊಂಡೋಗಲ್ಲ, ಎಲ್ಲ ಏನಪ್ಪ ಹಿಂಗೆ ಆಗೋಯ್ತು ಆಗೋಯ್ತು ಅಂತ ಇದು ಮಾಡ್ತಾ ಇರ್ತಾರೆ. ಬೆಲೆ ಏರಿಕೆ ವಿಚಾರ ಈಗ ರಾಜಕೀಯ ವಾಕ್ಸಮರಕ್ಕೂ ಕಾರಣವಾಗಿದ್ದು ಇದು ಕಾಂಗ್ರೆಸ್ ಸರ್ಕಾರದ 6ನೇ ಗ್ಯಾರಂಟಿ ಅಂತ ಬಿಜೆಪಿ ಶಾಸಕ ಬಸವರಾಜ ಬೊಮ್ಮಾಯಿ ಅವರು ಟ್ವೀಟ್ ಮಾಡೋದ್ರ ಮೂಲಕ ಟೀಕೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ದಿನ ಬಳಸುವ ವಸ್ತುಗಳ ಬೆಲೆ ಏರಿಕೆಯಾಗಿರೋದು ನುಂಗಲಾರದ ತುತ್ತಾಗಿದೆ. ಎಷ್ಟೇ ಬೆಲೆ ಏರಿಕೆ ಆದರೂ ನಾವು ಖರೀದಿ ಮಾಡಲೇಬೇಕು ಅಂತ ಜನರು ಹೇಳ್ತಾ ಇದ್ದಾರೆ.